ನಾನು ಕೇಳ್ತೀನಿ ಇವರಿಗೆ, ನಿಮಗೆ ಮಾನಗೆಟ್ಟವರು ನೀವು, ಮೂರು ಬಿಟ್ಟವರು ಊರಿಗೆ ದೊಡ್ಡವರು ಅಂತ ಕರೀತಾರೆ, ನಿಮಗೆ ಏನಾದರೂ ಮಾನ ಮರ್ಯಾದೆ ಇದೆಯಾ? ಇಷ್ಟೊಂದು ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಅವರು ಹೇಳ್ತಾ ಇದ್ದಾರೆ, ಒಬ್ಬ ಇವರು BBMP ನಲ್ಲಿ ಮಂಜುನಾಥ್ ಅಂತ ಒಬ್ಬ ಕಾಂಟ್ರಾಕ್ಟ್ರು ಚೇರ್ಮನ್, ಅವನು ಹೇಳಿದ್ದಾನೆ ಈಗ 40% ಅಲ್ಲ 50% ಕೇಳ್ತಾ ಇದ್ದಾರೆ ಕಮಿಷನನ್ನು. ಕಮಿಷನ್ ಅಂದರೆ ಲಂಚ. ನೋಡಿ, ಇದನ್ನು ಚರ್ಚೆ ಮಾಡೋಕ್ಕೆ ಬಿಡಲಿಲ್ಲ. ನಾನೇನು ಕೊಟ್ಟೆ ಇವನ್ನೆಲ್ಲ? ದಿ ಶೋಸ್ ನಮ್ಮ ಗೌರ್ಮೆಂಟು ಕ್ಲೀನ್ ಆಗಿತ್ತು, ನಮ್ಮ ಸರ್ಕಾರದಲ್ಲಿ ಯಾವುದೇ ಭ್ರಷ್ಟಾಚಾರ ನಡೆದಿರಲಿಲ್ಲ, ನಾವು ಯಾವುದೇ ಭ್ರಷ್ಟಾಚಾರ ಮಾಡಿರಲಿಲ್ಲ, ನಮ್ಮ ಮಂತ್ರಿಗಳು ಮಾಡಿರಲಿಲ್ಲ. ಇಲ್ಲ, ಧೈರ್ಯ ಕೊಡೋಕ್ಕಾಯ್ತಿತ್ತ ಇವ CBIಗೆ? ನಮ್ಮ ಸರ್ಕಾರ ಕೇಂದ್ರದಲ್ಲಿ ಇರಲಿಲ್ಲ. ಆಮೇಲೆ ನಿಮಗೆ ಸುಮ್ಮನೆ ಒಂದು ಪಾಪ ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಈ RSS ನವರು ಇದ್ದಾರಲ್ಲ, ಅದು ಯಾರ ಕಲ್ಲು ಮಾಡಿಸ್ತಾವ್ರೆ ನೋಡಿ ಪ್ರೆಸ್ಗೆ. ಅವನು ಯಾರ ಪಾಪ ಲಮಾಣಿ MLA ಇದ್ದಾನಲ್ಲ, ಅವನು ಯಾರು? ಅವ ರಾಜೀವ್ ಅವನ ಕಲ್ಲು ಮಾಡಿಸ್ತಾರೆ. ಇದೆಲ್ಲ ಪ್ರಿಂಟ್ ಆಗಿರೋದು, ಇದು ಪ್ರಿಂಟ್ ಆಗಿರೋದು ಕೇಶವ ಕೃಪಾದಲ್ಲಿ. ಕೇಶವಕುಮಾರ್ ಬರೀ ಸುಳ್ಳೆ. ಯಾವ್ಯಾವ ಪ್ರಕರಣಗಳನ್ನ ಇಲ್ಲಿ ಮಾಡಿದ್ದಾರೆ, ಆಲ್ ಆರ್ ಟೋಟಲಿ ಫಾಲ್ಸ್. ಅದೇನು 3 ವರ್ಷ ಆದ್ಮೇಲೆ? ಆಮೇಲೆ ಓಲಿ, ನಾವು ಅಧಿಕಾರದಲ್ಲಿ ಇದ್ದೀವ, ಡಾಕ್ಯುಮೆಂಟ್ಸ್ ನಮ್ಮ ಸ್ವಾಧೀನದಲ್ಲಿ ಇದ್ದಾವ, ಅಧಿಕಾರಿಗಳು ನಾವು ಹೇಳ್ದ ಕೇಳ್ತಾರ? ಆಗೇನು ಮಾಡ್ತಿದ್ರಿಯಪ್ಪ, ಕಡುಬು ತಿಂತ ಕೂತಿದ್ರಿಯಾ? ಅಸೆಂಬ್ಲಿ ನಮ್ಮ ವಿರೋಧ ಪಕ್ಷದಲ್ಲಿದ್ದಿರಲ್ಲ, ಅಧಿಕೃತ ವಿರೋಧ ಪಕ್ಷ ಆಗಿತ್ತಲ್ಲ ನಿಮ್ಮದು. ವಾಟ್ ಆರ್ ಯು ಡೂಯಿಂಗ್? ಈಗ ನಾವು ಅಲಿಗೇಷನ್ಸ್ ಮಾಡಕ್ಕೆ ಶುರು ಮಾಡಿದ್ಮೇಲೆ, ಭ್ರಷ್ಟಾಚಾರದ ಆರೋಪಗಳನ್ನು ಮಾಡಕ್ಕೆ ಶುರು ಮಾಡಿದ್ಮೇಲೆ, ಇವನ್ನೆಲ್ಲ ಜನ 40% ಭ್ರಷ್ಟಾಚಾರ ಅಂತ ಶುರು ಮಾಡಿದ್ಮೇಲೆ ಇವೆಲ್ಲ ಮಾಡಿ ಪ್ರಿಂಟ್ ಮಾಡೋ ಅಂತಿದ್ದಿಲ್ಲ. ನಿಮಗೇನಾದ್ರು ಮಾನ ಮರ್ಯಾದೆ ಇದೆಯೇನ್ರೀ? ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ